ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಆಗಿರುವಂತಹ ರೆಸಿಪಿ ದಹಿ ವಡ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಮೊಸರಿದೆ ಯಾರು ತಿಂತಾ ಇಲ್ಲ ಅಂದರೆ ಈ ರೀತಿ ರೆಸಿಪಿನ ಟ್ರೈ ಮಾಡಿ ನೋಡಿ ಇದರಿಂದ ನಿಮ್ಮ ಮೊಸರು ಕೂಡ ಖಾಲಿ ಆಗುತ್ತೆ ಸೂಪರ್ ಆಗಿರುವಂತಹ ರೆಸಿಪಿ ಕೂಡ ಟೇಸ್ಟ್ ಮಾಡೋಕ್ಕೆ ಸಿಗುತ್ತೆ ಬನ್ನಿ ಹಾಗಿದ್ರೆ ಪರ್ಫೆಕ್ಟ್ ಆಗಿ ದಹಿ ವಡಾನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದರ ಜೊತೆಗೆ ಗ್ರೀನ್ ಚಟ್ನಿ ಹಾಗೂ ರೆಡ್ ಚಟ್ನಿನ ಹೇಗೆ ಮಾಡೋದು ಅಂತ ಕೂಡ ನೋಡೋಣ ಇದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮೊದಲಿಗೆ ದಹಿ ವಡ ಮಾಡಲಿಕ್ಕೆ ನಾನಿಲ್ಲಿ 7-8 ಗಂಟೆಗಳ ಕಾಲ ಉದ್ದಿನಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ಅದಾದ ನಂತರ ನಾನು ರುಬ್ಬಿರುವಂತಹ ಹಿಟ್ಟಿಗೆ 1/2 ಟೀಸ್ಪೂನ್ ಉಪ್ಪು 1/2 ಟೀಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಒಂದೇ ಸಮನಾಗಿ ಕಲಿಸ್ಬೇಕು ಹಿಟ್ಟು ಸ್ವಲ್ಪ ಉಬ್ಬಿರೋ ಥರ ಆಗುತ್ತೆ ಆಗ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಅಂತ ಅರ್ಥ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನು ಹಾಕಿ ಕೂಡ ಕಲಿಸ್ಕೊಳ್ಬೋದು ಈಗ ಒಂದು ಕಡಾಯಿಗೆ ಎಣ್ಣೆನ ಕಾಯೋದಿಕ್ಕೆ ಇಡ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಬೋಂಡಾನ ಎಣ್ಣೆನಲ್ಲಿ ಬಿಡೋ ಥರ ಇದನ್ನು ಕೂಡ ಹಾಕಬೇಕು ಗ್ಯಾಸನ್ನು ಯಾವಾಗಲೂ ಮೀಡಿಯಂ ಫ್ಲೇಮ್ನಲ್ಲಿಡಿ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ತಕ್ಷಣ ವಡೆಯನ್ನು ತೆಗೆದು ಆರೋದಿಕ್ಕಿಡಿ ಒಂದೆರಡು ನಿಮಿಷ ಆರಿದ ನಂತರ ಕರೆದಿರುವ ಬೋಂಡಾಗಳನ್ನು ತೆಗೆದು ನೀರಿನಲ್ಲಿ ಹಾಕಬೇಕು ಈ ರೀತಿ ನೀರಲ್ಲಿ 5 ನಿಮಿಷ ಬಿಡಬೇಕು ಈ ರೀತಿ ನಾವು ಮಾಡೋದ್ರಿಂದ ಜಾಸ್ತಿ ಮೊಸರಿನ ಅವಶ್ಯಕತೆ ಇರೋದಿಲ್ಲ ಕಡಿಮೆ ಮೊಸರಲ್ಲಿನೂ ಕೂಡ ನಾವು ದಹಿ ವಡೆನ ಮಾಡ್ಕೊಳ್ಬಹುದು ಇದು 5 ನಿಮಿಷ ಆಗಲಿ ಸೊ ಅಷ್ಟರಲ್ಲಿ ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ರೆಡ್ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ 15 ನಿಮಿಷ ಹುಣಸೆಹಣ್ಣನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇದರ ರಸವನ್ನು ತೆಗೆದು ಕುದಿಯೋದಕ್ಕೆ ಇಡಬೇಕು ಅದಕ್ಕೆ 1/2 ಟೀಸ್ಪೂನ್ ಉಪ್ಪು 1/2 ಟೀಸ್ಪೂನ್ ಖಾರದ ಪುಡಿ ಹಾಗೆಯೇ 1/2 ಟೀಸ್ಪೂನ್ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಕಲಸಿ 2 ಸ್ಪೂನ್ ಸಕ್ಕರೆನ ಹಾಕಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸಬೇಕು ಈಗ ರೆಡಿಯಾಗಿದೆ ರೆಡ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗ್ರೀನ್ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಬೆಳ್ಳುಳ್ಳಿ ಹಾಗೆಯೇ 1/2 ಟೀಸ್ಪೂನ್ ಜೀರಿಗೆ 1/2 ಟೀಸ್ಪೂನ್ ಉಪ್ಪನ್ನು ಹಾಕಿ 2 ಹಸಿ ಮೆಣಸಿನಕಾಯಿನ ಹಾಕ್ತಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ರೆಡ್ ಚಟ್ನಿ ಹಾಗೆಯೇ ಗ್ರೀನ್ ಚಟ್ನಿ ಎರಡೂ ಕೂಡ ರೆಡಿಯಾಗಿದೆ ಇದಾದ ನಂತರ ನಾನಿಲ್ಲಿ ಒಂದು ಬೌಲ್ಗೆ 1.5 ಕಪ್ನಷ್ಟು ಮೊಸರನ್ನು ಹಾಕಿದ್ದೀನಿ 1/2 ಸ್ಪೂನ್ ಉಪ್ಪು ಹಾಗೆಯೇ 2 ಸ್ಪೂನ್ ಸಕ್ಕರೆನ ಹಾಕಿ ಚೆನ್ನಾಗಿ ವಿಸ್ಕ್ನ ಸಹಾಯದಿಂದ ಮೊಸರನ್ನು ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು
ಈಗ ನೆನೆಸಿಟ್ಟಿರುವಂತಹ ಬೋಂಡಾನ ತೆಗೆದು ಸ್ವಲ್ಪ ನೀರನ್ನು ಹಿಂಡಿ ಮೊಸರಲ್ಲಿ ಹಾಕಬೇಕು. ಇದನ್ನ ಮೊಸರಲ್ಲಿ 5-10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ದಹಿ ವಡೆನ ಸರ್ವ್ ಮಾಡೋಣ. ಒಂದು ಪ್ಲೇಟ್ಗೆ ದಹಿ ವಡೆನ ಮೊದಲು ಹಾಕಿ ಅದ್ರ ಮೇಲೆ ಗ್ರೀನ್ ಚಟ್ನಿ, ಹಾಗೇನೆ ರೆಡ್ ಚಟ್ನಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಉಪ್ಪು, ಹಾಗೇನೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ದಾಳಿಂಬೆ ಕಾಳುಗಳನ್ನ ಕೂಡ ಹಾಕ್ಬೋದು. ನೀವು ಇದಕ್ಕೆ ಆಲೂ ಭುಜಿಯ ಕೂಡ ಆ್ಯಡ್ ಮಾಡ್ಕೋಬಹುದು, ಆಪ್ಷನಲ್. ಸೊ ನೋಡಿದ್ರಲ್ವಾ ದಹಿ ವಡಾನ ಹೇಗೆ ಮಾಡೋದು ಅಂತ. ನಿಮಗೂ ಕೂಡ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಧನ್ಯವಾದ.